ಅಕ್ರಮ ದನ ಸಾಗಾಟದ ಕಾರೊಂದು ಪಾದಚಾರಿಗೆ ಡಿಕ್ಕಿ ಹೊಡೆದು ಅವರು ಸ್ಥಳದಲ್ಲೇ ದಾರುಣ ಸಾವನ್ನಪ್ಪಿದ ಘಟನೆ ಕಡಪದಲ್ಲಿ ನಿನ್ನೆ ನಡೆದಿದೆ. ಮೃತ ವ್ಯಕ್ತಿಯನ್ನ ಮರ್ಧಾಳ ನೆಕ್ಕಿತಡ್ಕ ಸಮೀಪದ ಅಚ್ಚಿಲಪಟ್ಟೆ ನಿವಾಸಿ ವಿಠಲರೈ ಎಂದು ಗುರುತಿಸಲಾಗಿದೆ. ವಿಠಲರೈ ಅವರು ಶನಿವಾರ ರಾತ್ರಿ ವೇಳೆಗೆ ತನ್ನ ಕಾರನ್ನ ಮರ್ಧಾಳದಲ್ಲಿ ನಿಲ್ಲಿಸಿ ರಸ್ತೆ ದಾಟುತ್ತಿದ್ದ ವೇಳೆ ಸುಬ್ರಹ್ಮಣ್ಯ ಕಡೆಯಿಂದ ಕಡಬ ಕಡೆಗೆ ತೆರಳುತ್ತಿದ್ದಾಗ ಕಾರೊಂದು ಡಿಕ್ಕಿ ಹೊಡೆದು ಪರಾರಿಯಾಗಿತ್ತು. ಈ ಕಾರಿನಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಲಾಗುತ್ತಿತ್ತು. ಬಳಿಕ ಜಾನುವಾರು ಸಾಗಾಟದ ಆರೋಪಿಗಳು ಕಾರನ್ನ ಮರ್ಧಾಳ ಸಮೀಪದ ನೆಕ್ಕಿತಡ್ಕ ಎಂಬಲ್ಲಿನ ರಶೀದ್ ಎಂಬುವರ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿ ದನವನ್ನ ಪಕ್ಕದ ತೋಟದಲ್ಲಿ ಕಟ್ಟಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಕಡಬ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿದ್ದಾರೆ. ಘಟನೆಗೆ ಸಂಬಂಧಿಸಿ ಪೊಲೀಸರು ಕೊಲೆ ಪ್ರಕರಣ, ಅಕ್ರಮ ಜಾನುವಾರು ಸಾಗಾಟ ಸೇರಿದಂತೆ ವಿವಿಧ ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿರುವುದಾಗಿ ತಿಳಿದು ಬಂದಿದೆ. ಅಕ್ರಮ ದನ ಸಾಗಾಟದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ರಸ್ತೆ ದಾಟುತ್ತಿದ್ದ ವ್ಯಕ್ತಿಯೋರ್ವರು ಮೃತಪಟ್ಟ ಘಟನೆಯನ್ನ ಖಂಡಿಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಸಂಘ ಪರಿವಾರದ ಕಾರ್ಯಕರ್ತರು ನಿನ್ನೆ ತಡರಾತ್ರಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಮರ್ಧಾಳ ನೆಕ್ಕಿತಡ್ಕ ಸಮೀಪದ ಅಚ್ಚಿಲಪಟ್ಟೆ ನಿವಾಸಿ ವಿಠಲರೈ ಎಂಬವರು ಶನಿವಾರ ರಾತ್ರಿ ವೇಳೆಗೆ ತನ್ನ ಕಾರನ್ನ ಮರ್ಧಾಳದಲ್ಲಿ ನಿಲ್ಲಿಸಿ ರಸ್ತೆ ದಾಟುತ್ತಿದ್ದ ವೇಳೆ ಸುಬ್ರಹ್ಮಣ್ಯ ಕಡೆಯಿಂದ ಕಡಬ ಕಡೆಗೆ ತೆರಳುತ್ತಿದ್ದ ಅಕ್ರಮ ಜಾನುವಾರು ಸಾಗಾಟದ ವಾಹನ ಡಿಕ್ಕಿ ಹೊಡೆದು ವಿಠಲರೈ ಸಾವನ್ನಪ್ಪಿದ್ದರು. ವಿಷಯ ತಿಳಿದು ಸಂಘ ಪರಿವಾರದ ಕಾರ್ಯಕರ್ತರು ಜಮಾಯಿಸಿ ಆರೋಪಿಗಳ ಪತ್ತೆಗೆ ಆಗ್ರಹಿಸಿ ತಡರಾತ್ರಿ ಕಡಬದಲ್ಲಿ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯನ್ನ ತಡೆದು ಧರಣಿ ನಡೆಸಿದರು. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಮಿಸುವಂತೆ ಪಟ್ಟು ಹಿಡಿದಿದ್ದರು. ಸ್ಥಳಕ್ಕೆ ಸುಳ್ಯ ಶಾಸಕಿ ಭಗೀರಥಿ ಮುರುಳಿಯ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಬಿಜೆಪಿ ಸುಳ್ಯ ಮಂಡಲ ಅಧ್ಯಕ್ಷ ವೆಂಕಟ್ ಒಳಲಂಬೆ, ಆಳ್ಪುತ್ತಿಲ ಮೊದಲಾದವರು ಭೇಟಿ ನೀಡಿ ಪ್ರತಿಭಟನಾಕಾರರಿಗೆ ಬೆಂಬಲ ನೀಡಿದರು. ಸ್ಥಳಕ್ಕಾಗಮಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷತ್ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಅಕ್ರಮ ಜಾನುವಾರು ಸಾಗಾಟಕ್ಕೆ ಬ್ರೇಕ್ ಹಾಕಲು ವಿಫಲರಾದ ಪೊಲೀಸ್ ವ್ಯವಸ್ಥೆಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಆರೋಪಿಗಳನ್ನ ಶೀಘ್ರ ಬಂಧಿಸಲು ಆಗ್ರಹಿಸಿದ್ದಾರೆ. ಎಸ್ಪಿ ಅವರು ಆರೋಪಿಗಳನ್ನ ಬಂಧಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಧರಣಿಯನ್ನ ಹಿಂಪಡೆದರು. ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆನ್ನಲಾದಂತಹ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದ್ದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪಿಕಪ್ ನ ತಗೊಂಡು ಹೋಗುವವರಿಗೆ ಫೋನ್ ಹೋಗಿರ್ತದೆ ಅಂತ ಹೇಳುವಂತದ್ದೇ ನಮ್ಮ ಎಲ್ಲರಿಗೂ ಡೌಟ್. ಪೊಲೀಸ್ ಇಲಾಖೆ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂತ ಮಾಹಿತಿಗೆ ನೀವು ತಕ್ಷಣ ಸ್ಪಂದನೆಯನ್ನು ಕೊಟ್ರೆ ಆಗ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಹೋಗಿ ದನವನ್ನು ಹಿಡಿಯತಕ್ಕಂಥದ್ದು ಈ ಪ್ರಕ್ರಿಯೆ ಮಾಡತಕ್ಕಂಥ ನಿಲ್ತದೆ. ನಾವು ಆಗ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಜಾಸ್ತಿ ಆಗ್ತದೆ. ನಾವು ಯಾವ ಮಾಹಿತಿ ಇದ್ರು ಪೊಲೀಸ್ ಇಲಾಖೆ ನಾಳೆ ಬೆಳಗ್ಗೆನ ಒಳಗಡೆ ನೀವು ಬಂಧನ ಮಾಡದಿದ್ರೆ ಮುಂದಿನ ಹೋರಾಟಗಳನ್ನು ಇವತ್ತು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಅನಿವಾರ್ಯವಾಗಿ ಇದು ಮಾಡಲೇಬೇಕಾಗಿರ್ತಕ್ಕಂಥ ವ್ಯವಸ್ಥೆ. ನಮ್ಮ ನಾವು ನಂಬಿಕೆ ಮತ್ತು ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂಥ ಗೋವನ್ನ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಆದರೆ ಅದಕ್ಕೆ ಒಂದು ಏನಾದರೂ ಒಂದು ತಾರ್ಕಿಕವಾಗಿರತಕ್ಕಂಥ ಅಂತ್ಯವನ್ನ ಕಂಡುಕೊಳ್ಳಲೇಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳು ಆಗುವ ಮೊದಲೇ ನೀವು ಅದಕ್ಕೆ ಪೂರಕವಾಗಿರತಕ್ಕಂಥ ಇಲಾಖೆಯ ಮುಖಾಂತರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡುವಂತ 10 ತಿಂಗಳಿಗೆ ಮುಂಚೆ ಎಷ್ಟು ಕೇಸ್ ಆಗಿದೆಯೋ ಮಾಹಿತಿ ಕೊಟ್ಟು ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ಏನು? ಈಗಲೂ ಕೂಡ ಮಾಹಿತಿ ಮೇಲೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿ ಹಿಡಿತಾ ಇದ್ದೀವಿ ಅಂತಾನೆ ತಾನೆ. ಅಂದರೆ ಮುಂಚೆ ಹೇಗೆ ಹಿಡಿತಾ ಇದ್ದಾರೆ, ಮುಂಚೆ ಹೇಗೆ ಹಿಡಿತಿದ್ರು ಮಾಹಿತಿ ಕೊಟ್ಟರೆ, 10 ಮಂತ್ಸ್ಗೆ ಮುಂಚೆ ಕೂಡ ಮಾಹಿತಿ ಕೊಟ್ಟರೆ ಹಿಡಿತಿದ್ರು. ಈಗ ಅದಕ್ಕಿಂತ ಜಾಸ್ತಿ ಹಿಡಿತಾ ಇದ್ದೀವಿ ಅಂದರೆ ಮಾಹಿತಿ ಕೊಟ್ಟರೆ ಹಿಡಿತಾ ಇದ್ದೀವಿ ಅಂತಾನೆ ತಾನೆ ಅರ್ಥ. ಬೈ ಚಾನ್ಸ್ ಹಿಡಿತಿರ್ಲಿಲ್ಲ ಅಂತ ಈಗೇನ್ ತಾವು ಹೇಳಿದ್ರೆ ಇಲ್ಲ ಹಿಡಿತಾ ಇರಲಿಲ್ಲ, ನಮ್ಮವ್ರು ಹೋಗಿ ರೀಚ್ ಆಗ್ತಿದ್ದಾರೆ, ಅದಕ್ಕೆ ಮುಂಚೆ ಪೊಲೀಸ್ ಅವ್ರು ರೀಚ್ ಆಗಬೇಕು. ಹಾಗೆ ರೀಚ್ ಆಗದೆ ಇದ್ರೆ ಇಷ್ಟು ಕೇಸ್ ಆಗ್ತಿರ್ಲಿಲ್ಲ ಅಲ್ಲ. ಅವರಿಗೆ ಮತ್ತು ಒಂದು ಮಸೀದಿಗೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷದಿಂದ ನಿರಂತರವಾಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ರು. ಸೊ ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಘಟನೆ, ಇದು ಕೊಲೆಯನ್ನು ಮಾಡಬೇಕೆನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಘಟನೆ ಎನ್ನುವಂಥದ್ದು ಇದು ನಾನು ಹೇಳಬೇಕಾಗಿಲ್ಲ, ಇಡೀ ಕಡಬದ ಜನತೆ ಇವತ್ತು ಹೇಳ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಘಟನೆ ಎನ್ನುವಂಥದ್ದನ್ನು. ಸೊ ಈ ಕಾರಣಕ್ಕೋಸ್ಕರ ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಏನು ಮನೆಯವರು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ 307 ಕೇಸ್ ಹಾಕ್ಬೇಕೆನ್ನುವಂಥದ್ದನ್ನು ಈಗಾಗಲೇ ಕೇಸ್ ಕೊಟ್ಟಿದ್ದಾರೆ. ಕೇಸನ್ನು ಸಹ ಸ್ವೀಕಾರ ಮಾಡಬೇಕು ಮತ್ತು ತಕ್ಷಣಕ್ಕೆ ನಾಳೆ
ಬೆಳಿಗ್ಗೆ ಒಳಗೆ ಅವರನ್ನು ಬಂಧನ ಪ್ರಕ್ರಿಯೆಯನ್ನು ಮಾಡಬೇಕು. ಇದು ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಇವತ್ತೇನ ಗೋಕಳ್ಳರು ಇಷ್ಟು ಸಾರಸಾಗಟಾಗಿ ಗೋವನ್ನು ಸಾಗಿಸ್ತಾರಂತ ಇದ್ರೆ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಿರುವಾಗ ಪೊಲೀಸ್ ಇಲಾಖೆಯಿಂದ ಹೇಗೆ ಹಾಗೆ ತಗೊಂಡು ಹೋದ್ರು? ಇದು ಕೂಡ ನಮಗೆ ತನಿಖೆ ಆಗಬೇಕು. ಕೂಡಲೇ ಅವರನ್ನು ಬಂಧಿಸಬೇಕು, ಅವರಿಗೆ ನ್ಯಾಯವನ್ನು ಕೊಡಬೇಕು, ಅವರ ಕುಟುಂಬದವರಿಗೆ. ಇದನ್ನು ಕೇಸನ್ನು ಅದು ಮರ್ಡರ್ ಕೇಸ್ ಬೇಕಂತಲೇ ಮಾಡಿದ ಕೇಸ್ ಅಂತಲೇ ಅದು ಆಗಬೇಕು. ಅದು ಅದನ್ನು ಆ ಕೇಸನ್ನು ಮಾಡಿ ಆ ಯಾರು ಇವತ್ತು ತಪ್ಪಿತಸ್ಥರಿದ್ದಾರೆ, ಇವತ್ತು ಮರ್ಡರ್ ಮಾಡಿದವರು ತಪ್ಪಿಸಿಕೊಂಡಿದ್ದಾರೆ, ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟ ಇವತ್ತು ಇರ್ತದೆ.